ಭಗವಂತನ ಪೂಜೆಯ ಹೆಸರಲ್ಲಿ ಅರಿಯದೆಯೋ ಅರಿತು ಭಗವಂತನ ರೀತಿ ನಿಯಮಗಳಿಗೆ ಅಪಚಾರ ಮಾಡಿದರೆ ಪುಣ್ಯ ಲಭಿಸುವ ಬದಲು ಪಾಪವೇ ಉತ್ಪತ್ತಿ ಆಗುತ್ತದೆ. ಅದರಿಂದ ಪೂಜಿಸುವವರ ಏಳಿಗೆಯಾಗುವ ಬದಲು ಕಷ್ಟನಷ್ಟಗಳು ಭಕ್ತರಲ್ಲಿ ಭಿನ್ನ ಅಭಿಪ್ರಾಯಗಳೇ ಮೂಡುತ್ತವೆ. ನಮ್ಮಲ್ಲಿ ಹಣ ಸಂಪತ್ತು ಇದೆ, ನಾವು ಏನು ಮಾಡಿದರೂ ಸರಿ, ಯಾರನ್ನು ಬೇಕಾದರೂ ಕಡೆಗಣಿಸಬಹುದು ಎಂಬುದು ಕೋಲು ಕೊಟ್ಟು ಪೆಟ್ಟು ತಿನ್ನುವ ರೀತಿ. ಒಂದು ದೇವರಿಗೂ ದೇವಾಲಯಕ್ಕೂ ಮೂಲಸ್ಥಾಪಕರಿರುತ್ತಾರೆ. ಆ ಮೂಲಸ್ಥಾಪಕರಿಗೆ ಭಗವಂತನ ಕೃಪೆಯಾಗಿಯೇ ಆ ಭಾಗ್ಯ ಸಿಕ್ಕಿದೆ ಎಂದು ಅರ್ಥ. ಅರ್ಥಾತ್ ಭಗವಂತನ ಇಚ್ಛೆ ಇಲ್ಲದೆ ಏನೂ ಸಾಧ್ಯವಿಲ್ಲ. ಭಗವಂತನ ಸೇವೆಯಿಂದ ಆ ಸ್ಥಾಪಕರ ಪೀಳಿಗೆಗೆ ಪುಣ್ಯವೂ ಕೃಪೆಯೂ ಖಂಡಿತವಾಗಿ ಇರುವುದು. ಅವರ ಸ್ಥಾಪನೆಯ ಕಾರಣದಿಂದಲೇ ಇಂದು ಅನೇಕ ಭಕ್ತರು ಭಗವಂತನ ಕೃಪೆಗೆ ಪಾತ್ರರಾಗಿರುವುದು. ಯಾರೋ ಒಬ್ಬ ನನ್ನಲ್ಲಿ ಹಣ ಸಂಪತ್ತಿದೆ ಎಂದು ಮೂಲಸ್ಥಾಪಕರ ವಂಶಸ್ಥರನ್ನು ಕಡೆಗಣಿಸಿ ತನಗೆ ಬೇಕಾದ ಹಾಗೆ ದೇವಾಲಯವನ್ನು ರಚಿಸಿ ಭಗವಂತನ ಕೋಪಕ್ಕೆ ಪಾತ್ರರಾಗಿ ನೋವು ಕಷ್ಟ ಅನುಭವಿಸುವುದರ ಜೊತೆಗೆ ಮೂಲಸ್ಥಾಪಕರ ವಂಶಸ್ಥರನ್ನು ಕಷ್ಟಕ್ಕೆ ಗುರಿಪಡಿಸುವುದೇ ಅಸಂಬದ್ಧವೇ ಸರಿ. ನಾವು ನಮ್ಮ ಭಕ್ತಿಯನ್ನು ತೋರುವುದು ಭಗವಂತನ ನಮ್ಮ ಮೇಲೆ ಕೃಪೆ ಬೀರಲಿ ಎಂದು. ಇನ್ಯಾವುದು ರಾಜಕಾರಣ ಮತ್ತು ನಾನ್ಯಾರಿಗೂ ಕಮ್ಮಿ ಇಲ್ಲ ಎಂಬ ಅಹಂಕಾರ ಪ್ರದರ್ಶನಕ್ಕೆ ಸೇವೆ ಮಾಡಿದರೆ ವ್ಯತಿರಿಕ್ತ ಪರಿಣಾಮ ಅನುಭವಿಸುವುದು ಸಹಜ. ಶಿವಾಗ್ರಹಕ್ಕೆ ತುತ್ತಾಗಿ ಅನಂತ ಪಾಪಗಳನ್ನು ಹೊಂದಿ ನರಕವಾಸಿಗಳಾಗುವುದು ಖಂಡಿತ. ಇಂತಹ ಒಂದು ಅಪಚಾರ ಪೂಜೆಗಳು ನಮ್ಮ ಕುಲದೇವರಾದ ಮಹಲಿಂಗೇಶ್ವರ ದೇವರಿಗೆ ನಡೆಯುತ್ತಿರುವುದು ಕೆಲವು ಅಹಂಕಾರ ಭರಿತ ಮೂರ್ಖ ಜನರಿಂದ ನಡೆಯುತ್ತಿದೆ. ಅಸಲಿ ಈ ಶಿವಾಲಯ ಆರಂಭಕ್ಕೆ ಕರ್ಣಾಕರ್ಣಿಕವಾಗಿ ಹೇಳುತ್ತಾ ಬಂದ ಕಥೆಯೇ ಇದೆ. ಸುಮಾರು 700-800 ವರ್ಷಗಳ ಹಿಂದೆ ದನ ಕಾಯುವ ಕೆಲಸದಾಳು ಲಿಂಗದ ಮೇಲೆ ಹಸು ಹಾಲು ಸುರಿಸುವುದನ್ನು ಒಡೆಯರಾದ ಹೊಂಡದ ಮನೆ ಸುಬ್ಬಯ್ಯ ಶೆಟ್ಟರಿಗೆ ಹೇಳುತ್ತಾನೆ. ಹಕ್ಕಾಡಿ ಪುರಾಣಿಕರನ್ನು ಕರೆಸಿ ಲಿಂಗವನ್ನು ಮಹಾಲಿಂಗೇಶ್ವರನೆಂದು ಪ್ರತಿಷ್ಠಾಪಿಸುತ್ತಾರೆ. ಈ ದೇವರಿಗೆ 7 ಮಾಗಣೆಗಳ ಒಕ್ಕಲು ದೇವಡಿಗಳು ಆಚಾರ್ಯರು ಅನೇಕ ಸೇವೆಗಳು ಇದ್ದಿತ್ತು. ಮುಂದೆ ಕಾಲಾನಂತರದಲ್ಲಿ ಶಿವಾಲಯವಿರುವ ಜಾಗ ಕಾಜೇಯನೆಂಬ ಬ್ರಾಹ್ಮಣರ ಸುಪರ್ದಿಗೆ ಬರುತ್ತದೆ. ಕಾಜೇಯನವರು ಹಣವಿದೆ ಎಂದು ಚಂದದ ಲಿಂಗ ಮಾಡುವೆನೆಂದು ಮೂಲಲಿಂಗವನ್ನು ಕಿತ್ತೆಸೆದು ಹೊಸ ಲಿಂಗ ಸ್ಥಾಪಿಸಿ ತಾವೇ ಆಡಳಿತದವರಾಗಲು ಹೋಗುತ್ತಾರೆ. ಅಲ್ಲಿಂದಲೇ ಅವರ ಗ್ರಹಗತಿ ಕೆಡಲಾರಂಭಿಸಿತ್ತು. ಅದಲ್ಲದೆ ಇಂದು ಅವರ ಆ ಜಾಗವನ್ನೇ ತ್ಯಜಿಸಿದರು. ಸೊಕ್ಕಿನಿಂದ ಅನ್ಯರು ಆರಾಧಿಸಿಕೊಂಡು ಬಂದ ದೇವರಿಗೆ ಅಪಚಾರ ಮಾಡುವುದು ಪಂಚಮಹಾಪಾತಕಗಳಷ್ಟೇ ದೊಡ್ಡದು. ಹೋಗಲಿ, ಲಿಂಗವನ್ನೇ ಉಲ್ಟ ಪ್ರತಿಷ್ಠಾಪನೆ ಮಾಡಿದರು. ಇಂದು ಈ ಊರಿನ ಯಾವ ಭಕ್ತರಿಗೂ ಸುಖವಿಲ್ಲ. ಯಾವಾಗಲೂ ಶಿವಲಿಂಗದ ಹರಿನಾಳವು ಭಕ್ತನ ಬಲಕ್ಕೆ ಇರಬೇಕು, ಹರಿನಾಳ ಭಕ್ತನ ಎಡಭಾಗಕ್ಕೆ ಇರಕೂಡದು. ಭಕ್ತನು ಹರಿನಾಳ ಅದವರೆಗೆ ಸುತ್ತಿ ತಿರುಗಿ ಬಂದು ಅರ್ಧ ಪ್ರದಕ್ಷಿಣೆ ಹಾಕುವುದು ಪದ್ಧತಿ. ಇಲ್ಲಿ ಅದು ವಿರುದ್ಧವಾಗಿದೆ. ಈ ಮಹಾದೋಷದಿಂದಲೇ ಪೂಜಿಸುವವರು ಸ್ಥಾಪಕ ವಂಶದವರಾದ ಹೊಂಡದ ಮನೆಯವರು ಸದಾ ಸಂಕಷ್ಟದಲ್ಲೇ ಇರುವರು. ಎಲ್ಲರೂ ಸೇರಿ ಇದನ್ನು ಸರಿಪಡಿಸುವುದು ಉತ್ತಮ. ಯಾರೇ ಜೀರ್ಣೋದ್ಧಾರಕ್ಕೆ ಮುಂದಾದರೂ ಮೂಲ ಸ್ಥಾಪಕ ವಂಶದವರನ್ನು ಕಡೆಗಣಿಸಿ ಪೂಜಿಸಲು ಹೋಗಬೇಡಿ. ಅದು ನಿಮಗೆ ಉಳಿತಾಗುವುದಕ್ಕಿಂತ ಕೆಡುಕಾಗುವುದೇ ಜಾಸ್ತಿ. ಎಲ್ಲರಿಗೂ ಒಳಿತಾಗಲಿ. ಓಂ ನಮಃ ಮಹಾಲಿಂಗೇಶ್ವರಾಯ ನಮಃ.